ದೊಡ್ಡ ಬೆಂಕಿ ಹತ್ತಿರ್ತಾರೆ ಮನ್ಯಾಗ ಡಿಸೆಂಬರ್ ಯಾವತ್ತು ಯಾವ ಕಲ್ಕ ಆಗದೇ ಇಲ್ಲ ಅನ್ಕೊಂಡಿದ್ದೆ ನಾನು. ಅವ್ರು ಅಷ್ಟು ಅಡಿಕ್ಟ್ ಇದ್ರ ಅವ್ರ ಗಾಡಿ ಆಗಿದ್ದ ಬೇರೆ, ನಂಗ್ ನಾ ತಿಳ್ಕೊಂಡಿದ್ದ ಬೇರೆ. ನೋಡ್ರಿ ನಮ್ಮನಿ ಗೃಹಲಕ್ಷ್ಮಿ ಬಂದೈತೆ ದಿನ ಆತ್ರಿ ಗಡಿ ಬಿಟ್ಟ ಮಂಟಾರ ಅವ್ರು. ನಾನು ಏನ್ ಅನ್ಕೊಂತಾರೆ ಅಷ್ಟಕ್ಕ ಮಂದ್ ಕೇಳಿನಿ ಅದೇನ್ ಸರಿ ಯಾವ್ದೊಂದ್ ಮಾತಾಡ್ ಮರ್ಸಿದ್ ತುಂಬಾ ಬದಲಾವಣೆ ಜೀವನ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ನನಗಂತೂ ಇವಾಗ ಇಂಥವೆಲ್ಲ ಬರ್ತಾವಲ್ಲ ಹುಡ್ಕೊಂಡು ಬಂದಂಗ ಆಗತ್ತೆ ಕಷ್ಟ. ಹುಡ್ಕೊಂಡು ಸಾಡೆ ಸಾತಿ ಶನಿ ಬೆನ್ನತ್ತಿತ್ತು ಏನಾಗಿದ್ದಿಲ್ಲ ಮಾಡ್ಕೊಂಬಂದು ಬೇಜಾರ ಕೆಟ್ಟ ಮೇಲೆ ಬುದ್ಧಿ ಬಂತ ನಂಗೆ ನೀನು. ಅದಕ್ಕೆ ಸ್ವಲ್ಪ ಅವಾಗ ಅವಾಗ ಎಂಟ್ರ ಮಾತು ಕೇಳ್ತಿರ್ಬೇಕು. ಅರ್ಥಾಯ್ತು? ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಇದ್ದಿದ್ದೀರಿ, ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ, ಮಸ್ತೀವಿ. ಬರೀ ಇವತ್ತು ನಾನು ಸಂಜೆ ಲಾಕ್ ಚಾಲು ಮಾಡೇನೆ ಅಂದರೆ ಈವ್ನಿಂಗ್ ರುಟೀನ್ ಶೇರ್ ಮಾಡ್ಕೊಳತ್ತೀನಿ ಜೊತೆಗೆ. ಟೈಮ್ ಆಗೈತ್ರಿ, ಯಾರು ಬರಿ ಈಗ ಲಾಕ್ ಸ್ಟಾರ್ಟ್ ಮಾಡೀನಿ. ಬರೀ ಇವತ್ತಿಂದ ಲಾಕ್ಗಳಿಗೆ ಏನೆಲ್ಲ ಸ್ಪೆಷಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಂ ಹೇಳಪ್ಪ, ಏನು ಏನದ? 3-2-1 ಗೋ. ಅವನು ಹೊಸಾದ್ರೆ ಏನೋ ಒಂದು ಹೇಳ್ತಾನ. 1-2-3 ಸ್ಟಾರ್ಟ್ ಗೋ ಅನ್ನಕ್ಕ ಬೇರೆ ಬೇರೆ ಏನೇನೋ ಹಾಡು ಕಟ್ಟೆನ. ಅದಕ್ಕೆ ಕುಂಟೆಬಲ್ಲೆ ಆಡಕತ್ತಾರೆ ಮನೆ ಒಳಗೆ. ನಡ ಮನೆ ಕುಂಟಿದ್ರೆ ಬೈತಿದ್ರು ನಮ್ಮ ಮನೆಗೆಲ್ಲ, ಇವ್ರಿಗೆ ಇದ್ರಾಗ ಮನೆಯಾಗ ಕುಂಟೆಬಲ್ಲೆ. ಹ್ಞೂ, ನೀವು ಲಗಟ್ ಹೊಡ್ಯಾಕತ್ತಿ. ಅಮ್ಮನ ಬಂದಾರಿ ಸಂಜೆ, ಇವರು ಆಟ ಆಡಕತ್ತಾರ. ಈಗ ಇವತ್ತು ಬೆಳಗ್ಗೆಯಿಂದ ಬರೇ ಏನು ಬಟ್ಟೆ ಒಣಗಿಸೋದು, ಬಟ್ಟೆ ಹೊರಗೆ ಹಾಕೋದು, ಒಳಗೆ ಹಾಕೋದು, ಹೊರಗೆ ಹಾಕೋದು, ಹೊರಗೆ ಹಾಕೋದು ಮಾಡಿನ್ರಿ. ಯಾಕೆ ನೀವು ನಾಳೆ ಇದು ಸೋಮವಾರ ಅಲ್ರಿ, ಮತ್ತೆ ಸಾಲೆ ಒಂದು ಬಟ್ಟೆ ಎಲ್ಲ ಒಣಗ್ಬೇಕು. ಇನ್ಫಾರ್ಮ್ ಸ್ವಲ್ಪ ಗಾಳಿಗೆ ಬಿಕ್ಕೋಲೆ ಅಂತ ಹೊರಗೆ ಹಾಕೊಳ್ಳೋದ, ಸ್ವಲ್ಪ ಹೊತ್ತು ಬಿಡೋದೇ ಹನಿ ಬರ್ತೈತೆ, ತೊಗೊಂಡೋಗಿ ಒಳಗೆ ಹಾಕೊಳ್ಳೋದು ಬರೀ ಇದಾಗೈತ್ರಿ. ಹಾಗಾಗಿ ಇಲ್ಲ ನಮ್ಮನಿ ಏನದ ಸೋಫಾ ಕಾಟ ಎಲ್ಲ ಬಟ್ಟೆ ಹಾಕಕ್ಕೆ ಮಾಡಿಬಿಟ್ಟಿನಿ ಒಣಗ್ಸಾಕ ಮೇಲೆ ಫ್ಯಾನ್ ಹಚ್ಚಿ. ಈ ಥರ ಮಾಡಾಕತ್ತೀನಿ ಈಗ ಬಟ್ಟೆ ಒಣಗಿಸಿ. ಇನ್ನೂ ಒಂದು ವಾರ ಮಳೆ ಐತಿ ಕಂದ. ಹೌದು, ಹಾಂ ನೀ ಸ್ಪೈಡರ್ ಮ್ಯಾನ್. ಹಾಂ, ಆ ಟಿ ವಿ ಮ್ಯೂಟ್ ಮಾಡಾಗದ್ರೆ ಮಾಡ್ತೀನಿ. ಹಾಂ ಹಾಂ ಬಡಿ. ಹಾಂ ಸೂಪರ್. ಏಕೆ ಬಿಸಿನ ಸರಿ ನೀನು, ಏ ಕಾಲು ಬಿಡಿತ ಸರಿ. ಏ ತಾನು ಆಟಾಡ್ ಬರಬೇಡ ಸರಿ. ಹಾಂ ಫ್ಯಾನ್ ತಿರ್ಗ ತಿರಗತಿ. ಅವ್ರ ಅಜ್ಜಿ ಬಂದಾರ ರೀ, ಅವ್ರ ಮುಂದೆ ಏನು ಪ್ರದರ್ಶನ ಮಾಡಾಕತ್ತಾರ. ಪ್ರದರ್ಶನ ಕಲಿಯಾಕತ್ತಾನಂತ್ರಿ ಲಗ ಹೊಡೆದು ಮನವಿತ್ತ. ಕಲ್ತಾ ಬಿಟ್ಟಿಯಾ? ಹಾಂ. ಏಯ್ ಏತನು ಬಾ, ನಿಮ್ಮ ಅಜ್ಜಿಗೆ ಚಹಾ ಮಾಡಿ ಕೊಡು ಬಾ. ಹೇಳಿದೆಲ್ಲ ಎದ್ದು ಬಾ. ಇದು ಬಂದ್ ಹೌದಾ? ಇದು ಗೃಹಲಕ್ಷ್ಮಿ ಬಂದೈತೆ ಅಂದ್ರೆ ನಿಮ್ದು ಮತ್ತೆ ಹಾಕ್ದಂಗ ಅಲ್ರಿ ಅವ್ರು ಕ್ಯಾನ್ಸಲ್ ಮಾಡ್ತಂತ ಏನೋ ಅನ್ನಕತ್ತಾರಂತ್ರಿ. ಹಾ, ಅದು ಒಂದು ಇದು ಕರೆಂಟ್ ಬಿಲ್ ರೀ. ಹಾ, ಇವೆರಡು ಕೊಟ್ಟಿನ ಇದು ಬಸ್ ತೆಗಿಬೇಕ್ರಿ. ಬೇಕಾದ್ರ ಅವಶ್ಯಕತೆ ಇಲ್ಲ. ಇದು ಹೆಣ್ಮಕ್ಳು ಭಾಳ ಹೆಲ್ಪ್ ಆಗಿತ್ರಿ. ಇದು 2,000 ರೂಪಾಯಿ ಆಮೇಲೆ ಇದು ಇದು ರೀ ಕರೆಂಟ್ ಬಿಲ್ಲಿಂದು. ಓಪ್ಪ. ಮತ್ತೆ ಕಾಂಗ್ರೆಸ್ ಬರ್ಲಿಲ್ಲ ಅಲ್ರಿ, ಮತ್ತೆ ಬಿಜೆಪಿ ಅಂತಲ್ಲ ಅದಕ್ಕೆ ಇಲ್ಲ. ಹಾ, ಅದಿಲ್ಲಿ ಕರ್ನಾಟಕದಾಗ ಬರ್ಬೇಕಿತ್ತಲ್ರಿ. ಕರ್ನಾಟಕದಾಗ ಎಲ್ಲ ಕಡೆ ಬಿಜೆಪಿ ಬಂದೈತಿ. ಕಾಂಗ್ರೆಸ್ನವ್ರು ಅಷ್ಟೆಲ್ಲ ಕೊಟ್ಟರು ಬಿಜೆಪಿಗೆ ಹಾಕ್ಯಾರ ಅಂತೇಳಿ ಅವ್ರು ಕ್ಯಾನ್ಸಲ್ ಮಾಡಾಕತ್ತಾರ ಅವನ್ನ. ಹಾಂ, ಯಾಕಂದ್ರೆ 11 ಕಡೆ ಏನು ಬಂದೈತ್ರಿ ಕಾಂಗ್ರೆಸ್, 11-9 ಕಡೆ ಬಂದೈತಿ, 2 ಇನ್ನು ಜೆ ಡಿ ಎಸ್ ಬಂದವ್ರಿ, ಉಳಿದಿದೆಲ್ಲ ಬಿ ಜೆ ಪಿ ಬಂದೈತಿ. ಅದಕ್ಕೆ
ನೋಡ್ರಿ ಮತ್ತೆ ಕೊಟ್ರೆ ಸಾರ್ ಆಗತ್ರಿ. ಕೊಟ್ರೆ ಎಲ್ಲ ಚಲೋ ಆಗುತ್ತೆ. ನಾನು ಅದ ಇಷ್ಟೊತ್ತಿಗೆ ಬರ್ತಿತ್ತು, ಈ ತಿಂಗಳ ಬರ್ತಿತ್ತು, ಬಂದಿಲ್ಲ. ಬಂದಂಗ ಅಲ್ಲಿ ಸರಿ ಕೊಟ್ಟು ಹಾಕಿ ಯಾರಿಗೂ ಬಂದಿಲ್ಲ. ಈಗ ನೋಡ್ರಿ ಟೈಮ್ 6:30 ಐತಿ. ಅಮ್ಮರ್ ಬಂದಿದ್ರು. ನಮ್ಮ ತನು ಪೆನ್ನ ನಮ್ಮ ತನು ಅವ್ರು ಬಂದು ಕೊಟ್ಲೆ ಮಾತಾಡ್ಕೊ ಕೂತಿದ್ರಿ ನಾನು. ಅದಕ್ಕೆ ಏ ಮಮ್ಮಿ ಅಜ್ಜಿ ಚಾರ ಮಾಡಿ ಕೊಡು ಕುಡಿತಾರ ಅಂತ ಹೇಳ್ಯಾನ. ಅದಕ್ಕೆ ಸರ್ ಚಾ ಕಿಡ್ತೀನಿ ರೀ, ನಾನು ಇಡ್ತಿದ್ದೆ ಇಡ ಬಂದ್ರು ಅವರು. ಏ ಇಲ್ರಿ ನಾನು ದಿನ ಇಷ್ಟೊತ್ತಿ ಅದ್ರಾಗ ಈ ಥರ ಮಳಿ ಜಿಟಿ ಜಿಟಿ ಮಳಿ ಇದ್ದಾವಂದ್ರೆ ಚಾ ಮಾಡೇ ಮಾಡ್ತೀನ. ಇಲ್ಲಿ ತಡ್ರಿ, ಏ ಇಲ್ಲಿ ಬಿಡ್ರಿ ಇಡ್ತೀನಿ ತಂಡಿ ತಡ್ರಿ ಕುಡಿಯೋನ್ ಸ್ವಲ್ಪ. ಇದು ಮೊಟ್ಟೆ ಟ್ರೈ ತೊಳೋದಾಕೇನ್ರಿ, ಇನ್ನು ಒಣಗಿಲ್ಲ. ಅವಕ್ಕೆಲ್ಲ ಮೊಟ್ಟೆ ಹಾಕ್ಬೇಕು. ಏನ್ರಿ ಯಾಕ ಇಲ್ರಿ, 6 ತಿಂಗಳಾಯ್ತು. ಡಿಸೆಂಬರ್ 15 ಆಯ್ತ್ರಿ, ಡಿಸೆಂಬರ್ 15 ಆಗೈತೆ ಓಪನಿಂಗ್, ಮನಿ ಓಪನಿಂಗ್ ಡಿಸೆಂಬರ್ದಾಗ ಐತ್ರಿ. ಇಲ್ರಿ 6 ತಿಂಗಳಾಯ್ತು. ಯಾಕ್ರಿ ಏನ್ ಅನಿಸ್ತ? ಈಗ ಚಾಪಡಿ ಹಾಕಿನ್ರಿ, ಈಗ ಸ್ವಲ್ಪ ಶುಂಠಿ ಜಜ್ಜ ನಮ್ಮ ಅಕ್ಕನ ಮಗನ ಹಾಕ್ಯಾರಂತ್ರಿ ಸಾಲಿಗೆ. ಒಂದಿನ ಹತ್ತದಂತ ಅದು, ಈಗ ಹೋಗಂತ್ರಿ. ಹಾ ಹೊಂಟಾನಂತ ಅವನು, ನೀನು 4 ಆಗಿಲ್ರಿ ಅದಕ್ಕೆ. ಇವನಂತ ಅವನು 4 ವರ್ಷ ಅದಾವ ಈಗ ಹತ್ತತ್ರ. ರೆಡಿ ಆಯ್ತ್ರಿ ಈಗ ಅರ್ಶಿನಿ ಸೋಸ್ಕೊಂಡು. ಏ ಮನು ಟಿವಿ ಸಾಂಗ್ ಕಡಿ ಮಾಡದ್ನ. ಚಾ ರೆಡಿ ಆಯ್ತ್ರಿ, ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕು ತನಗೊಂಡೋದು. ಹಣ್ಣು ಕೊಟ್ಟೇನಿ ಈಗ, ಇಲ್ಲಂದಿಷ್ಟೊತ್ತಿಗೆ ಕೇಳಾರ. ಅವ್ರ ಪಪ್ಪ ಕರ್ಬೂಜ ಹಣ್ಣು ತಂದಿದ್ದ, ಕರ್ಬೂಜ ಹಣ್ಣು ಹೆಚ್ಕೊಟ್ಟೇನ್ರಿ ತಿಂದಾರ. ಜೋರ್ ನಮ್ಮ ತರ ಮಾತಾಡ್ ಅದೇ ಅಮ್ಮ ಬಂದ್ರಂದ್ರೆ. ಚಾ ರೆಡಿ ಆಯ್ತು. ಎಷ್ಟು ಬಂದೈತ್ರಿ ನಿಮ್ದು? 180 ಬಂದೈತ್ರಿ. ನಮ್ಮ ಮನ್ಯಾಗ ನಮ್ದು 200 ಚಿಲ್ಲರೆ ಐತಿ ಬಿಡ್ರಿ. ಆದ್ರೆ ನಮ್ಮ ಮನ್ಯಾಗ ಏನಾಗುತ್ತೆ ಅಂದ್ರೆ ಲೈಟ್ ಎನಿ ಟೈಮ್ ಉರಿಸ್ತಾರೆ ಇವರು. ನಮ್ಮ ಮಮ್ಮಿ ಈಗ ಬೋಂಡಾ ಮಾಡಕಂತಲ್ಲ. ಸ್ನೇಹಿತರೆ ಇವತ್ತು ಸಂಜೆ ಸ್ನಾಕ್ಸ್ಗೆ ಮೈಸೂರು ಅಬ್ಬಜ್ಜಿ ಅಂತಾರೆ ಬೋಂಡಾ, ಅದನ್ನ ಮಾಡಕತ್ತೀರಿ. ಅವ್ರ ಪಪ್ಪ ಹೇಳಿದ್ದು ಸಂಜೆ ಮಾಡ್ಕೊಡೋ ಅವ್ರಿಗೆ ಅಂತೇಳಿ, ಹಂಗಾಗಿ ಈಗ ಮಾಡಕತ್ತೀನಿ. ಅವ್ರಿಗೆ ಒಟ್ಟ ಮಾಡ್ಕೊಟ್ಟಿನಿ, ಮಾಡಿದಿಲ್ಲ ನಮ್ಮ ಮನೆಯವರು ಒಟ್ಟ. ಇವತ್ತ ಫಸ್ಟ್ ಟೈಮ್ ಮಾಡತ್ತೀನಿ, ಹೆಂಗ್ ಬರ್ತ ಅಂತೇಳಿ ನಿಮ್ಗೆ ಕೇಳ್ಕೊತೀನಿ. ಬರಿ ಸ್ಟಾರ್ಟ್ ಮಾಡೋಣ. ಅಕ್ಕಿ ಇಟ್ಟು ಎಲ್ಲಿ ಎಲ್ಲ ಬಂದ ಅಕ್ಕಿ ಇಟ್ಟ ಇಲ್ಲಿಂದ ಅಲ್ಲಿ ಸ್ವಲ್ಪ ಮಾಡ್ತೀನಿ, ಭಾಳ ಮಾಡಲ್ಲ. ಮತ್ತೆ ಈಗ ಮಾಡಲ್ಲ ಅವರು ಎಷ್ಟು ಇಷ್ಟ ತಗೊಂಡೇನ್ರಿ ಹಿಟ್ಟು. ಈಗ ಇದಕ್ಕೆ ಏನು ಉಪ್ಪು ಮೊಸರು ಫಸ್ಟ್ ಉಪ್ಪು ಹಾಕೋಣ ಸ್ವಲ್ಪ ಸ್ವಲ್ಪ ಮೊಸರು ಹಸಿ ತೆಂಗಿನಕಾಯಿ ಚೂರು ಹಾಕೋಬೇಕ್ರಿ. ಹಸಿ ತೆಂಗಿನಕಾಯಿ ಇಲ್ಲ ಸದ್ಯಕ್ಕೆ, ಹಂಗೆ ಮಾಡ್ತೀನಿ. ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸ್ವೀಟ್ ಮನ್ಯಾಗ ಮಾಡ್ಕೋತೀನಿ, ನಾಳೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಬರ್ಫಿ ಮಾಡಾಕ ತುಪ್ಪ ಬೇಕು. ಪಪ್ಪ
ಇತ್ತು. ಈಗ ಸ್ವಲ್ಪ ಕರ್ಬೇಕು ತಂದ್ರೆ ಎರಡು ಸಣ್ಣಗಿ ಸಾರಿ ತೊಳ್ಕೊಂಡು ಸಣ್ಣ ಚೂಟ ಸಕ್ರಿ. ಹಾ ಸಕ್ರಿ ನೆನ್ಪಾಡ್ಕೊಂಡ್ರೆ ನಮ್ಮ ತನ್ನ ನೆನ್ಪಾಡ್ದಲ್ಲ ಇಲ್ಲ ಸಕ್ರಿ ಮಾಡ್ತೀನಿ ನಾನು. ನನ್ಗ ಮಮ್ಮಿ ತು ಪ್ರೆಗ್ನೆಂಟ್ ಇದ್ದ ಜಗ್ಗು ತಿಂತಿದ್ರು ನಾ ಇದನ್ನ. ಅಲ್ಲಿ ಒಂದು ಹೋಟೆಲ್ ಧಾರವಾಡದಾಗಿದ್ವಿ, ಒಂದು ಹೋಟೆಲ್ನಾಗ ಮಸ್ತ್ ಮಾಡಾರೆ. ಅಲ್ಲೇ ಹೋಗ್ತಿದ್ವಿ ಪ್ರದೇಶರ್ ಏನು ಇದಂದ್ರ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಿಂದನು ಈಗ ಸುಮಾರು ದಿನ ಆದ್ರೆ ತಿಂದೇ ಇಲ್ಲ. ಎಷ್ಟೋ ಹೋಟೆಲ್ನಾಗ ಕೇ ತಿಂದ ನಂಗೆ ಅಷ್ಟು ಲೈಕ್ ಅನ್ಸಲಿಲ್ಲ. ಅಲ್ಲಿ ಭಾರಿ ಮಾಡ್ತಿದ್ರು ಧಾರವಾಡದಾಗ ಒಂದು ಹೋಟೆಲ್ಯಾಗ. ಈಗ ಮತ್ತೆ ನಾನೇ ಮಾಡಾಕತ್ತೀನಿ. ಮ್ಯೂಟ್ ಮಾಡ್ಯಾನ ಮಾತಾಡ. ಈಗ ನೋಡ್ರಿ ಹಿಟ್ಟು ರೆಡಿ ಆಯ್ತು, ಗೋಂಡ ಹಿಟ್ಟು. ಈಗ ಎಣ್ಣೆ ಕಾಯಕಿಟ್ಟು ಬೇಗ ಬೇಗ ಇವನ್ನ ಕರೆದು ಬಿಡ್ತೀನಿ ರೀ. ಸ್ನ್ಯಾಕ್ಸ್ ರೆಡಿ ಆಗ್ಬಿಡ್ತೈತೆ, 5 ನಿಮಿಷದಾಗ ಆರಾಮ್ ಮಾಡ್ಕೋಬೋದು ರೀ ಸ್ನ್ಯಾಕ್ಸ್ನ. ಇಷ್ಟೇ ಇರಲಿ, ಇನ್ನೊಂಚೂರು ನೀರು ಹಾಕ್ತೀನಿ ಕರಿಬೇಕು. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯ್ತು, ಜಾಸ್ತಿ ಎಲ್ಲ ಕ್ಲೀನ್ ಮಾಡಾಕತ್ತೀನಿ. ಇವತ್ತು ಮನೆ ದಿನ ಮಕ್ಕಳು ಇಲ್ಲ, ದಿನ ಇತ್ತ ಮಲ್ಕೊಳ್ಳೋಣ. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯ್ತು, ರಾತ್ರಿದ ಕೆಲಸ ಎಲ್ಲ ಮುಗಿಸಿದೆ, ನೈಟ್ ರೂಟೀನ್ ಎಲ್ಲ ಮುಗೀತು. ಸಂಜೆಯಿಂದ ಎಲ್ಲಿವರೆಗೆ ಅಂದ್ರೆ ಇಷ್ಟೆಲ್ಲ ಆಯ್ತು ರೀ. ತನ್ನ ಮನೆಗೂ ಮಲಗಿಸಿದೆ, ಅವ್ರಿಗೊಂದು ಟೈಮಿಂಗ್ ಅಂತ ಮಾಡ್ಬಿಟ್ಟಿದ್ದೀನಿ, ಕರೆಕ್ಟ್ ಟೈಮ್ ಮುಕ್ಕೋತಾರ. ಈಗೊಂದು ಒಂದು ಒಳ್ಳೆ ರುಟೀನ್ ಏನು ರೂಢಿ ಆಗೈತಿ. ಇಸ್ ಇಸ್ ಯಾವಾಗೋ ಹೇಳೋದು, ಯಾವಾಗೋ ಮಕ್ಕೊಳ್ಳೋದು, ಯಾವಾಗೋ ಕೆಲಸ ಮಾಡ್ಕೊಳ್ಳೋದು, ಹಿಂಗಾಗ್ಬಿಟ್ಟಿತ್ತು. ಹಿಡ್ಕೊರಿ ಆದರೆ ಈಗ ಒಂದು ಏನದು ಪ್ರಾಪರಾಗಿ ಒಂದು ರುಟೀನ್ ಅಂತೇಳಿ ಎಲ್ಲದು ಯಾವ ಟೈಮಿಗೆ ಏನಾಗಬೇಕು ಅದ್ರ ಥರ ಮಾಡಾಕತ್ತೀವಿ. ಒಂಥರ ಹಂಗಾನ ಹೆಲ್ದಿ, ಎಲ್ಲರೂ ಹೆಲ್ದಿಯಾಗಿ ಒಂದು ರುಟೀನ್ ಚಾಲೂ ಮಾಡಿದ್ರಿ. ಇವರು ಇಷ್ಟು ಒಟ್ಟಿಗೆ ಹೇಳ್ತೀವಿ ನಾವು, ಅರ್ಧ ಚಾದಷ್ಟು ಮನವಿ ತಿಂದಿದ್ದೇಳ ತನ. ಇವರು ನಾನು ಇಬ್ಬರು 6 ಗಂಟೆಗೆ ಎದ್ದೇಳ್ಬಿಡ್ತೀವಿ, ನಾವು ಒಂದೊಂದು ಸರಿ 5 ವರೆಗೇ ಎದ್ದೇಳ್ತೀನಿ. ಕೆಲಸ ಹೆಂಗಿರುತ್ತೆ ಹಂಗೆ, ರಾತ್ರಿ ಏನಾದರೂ ಬಿಟ್ಟು ಮಕ್ಕೊಂಡಿದ್ದೆ ಅಂದ್ರೆ ಬೆಳಿಗ್ಗೆ 5 ವರೆಗೇ ಎದ್ದಿರ್ತೀನಿ, ಇಲ್ಲಾಂದ್ರೆ ಮಾಮೂಲಿ 6 ಗಂಟೆಗೆ ಎದ್ದೇಳ್ತೀನಿ. ಹೆಲ್ತ್ ಭಾಳ ಮುಖ್ಯ ಆಗುತ್ತೆ ರೀ, ಮತ್ತು ಹೆಲ್ತ್ ಹಾಳು ಮಾಡಿಕೊಂಡ್ರೆ ಸ್ಕೂಲ್ಗೆ ಹೋಗೋ ಮಗ ಅದನ್ನ, ಮನೆಗಿರೋ ಮಗ ಅದನ್ನ, ದುಡಿಯೋ ಗಂಡ ಅದನ್ನ, ಮೇನಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತೆ. ಹಾಗಾಗಿ 6 ಗಂಟೆ ಇಂಗತೆ ಹೇಳ್ತೀನಿ ರೀ ಆಲ್ಮೋಸ್ಟು. ಏನಪ್ಪ ಅಂದರೆ ಇದನ್ನ ಹೇಳ್ತಿದ್ದೆ ನಾನು ಇವತ್ತು ಏನೋ ಹೋಗೇ ಬಿಡ್ತೀವಿ, ಇಷ್ಟೆಲ್ಲ ಹೇಳುತ್ತೆ ಮೇನ್ ಟಾಪಿಕ ಮರ್ತು ಬಿಡ್ತು. ಅಮ್ಮ ಬಂದಿದ್ರು, ಎಲ್ಲರೂ ಹೋದರು ಸತಿಗೆ. ತನು ಏನಂತ ಗೊತ್ತಾ, ಅಜ್ಜಿ ಅಜ್ಜಿ ಬಂದಾರ ಸ್ವಲ್ಪ ಚಾ ಮಾಡಿಕೊಡು ಕುಡಿತಾರ ಅಂದ. ನಾನು ಮಾಡ್ಕೊಳ್ಳೋ ರೋಡ್ ಮಾಡ್ಬಾ ಅಂದೆ. ನೀನಂಗದ್ದು ಯಾವ ಗ್ಯಾಸ್ ನಿಲ್ತಲ್ಲ, ನೀನು ಮಾಡಿ ಹೋಗು ಅಂದ. ಎಷ್ಟು ಜೋರು ಮಾತಾಡ್ತಂಗೆ ಗೊತ್ತಾನೋ, ಎಲ್ಲರ ಜೊತೆ ತನ್ನ ಮನವಿ ತಾ ಮಾತಾಡಲ್ಲ. ಹೌದು ಮನೆಯಲ್ಲಿ ಮಾತಾಡ, ಅಲ್ಲಿ ಬಂದಿರ್ತಾನಲ್ಲ, ಅಲ್ಲಿ ಅಂಗಡಿ ಹತ್ರ ಮಾತಾಡಿಸ್ತಾರಲ್ಲ, ಮನೆ ಭಾಳ ಕಮ್ಮಿ ಮಾತಾಡ, ನಾಚ್ಕೊಂಡು ಸ್ವಲ್ಪ ಹಿಂಗಲ್ಲ ನಾನು ತಾನು ಮಾತಾಡ್ಸಿದ್ ಮಾತಾಡ್ದಾನ ಪಟ್ ಅಂತ ಉತ್ತರ ಕೊಡ್ತಾನೆ. ಏನಾದ್ರೆ ತನು ಮಾತಾಡ್ತಾನೆ ರೀ, ಮನವಿ ಜಾಸ್ತಿ ಮಾತಾಡಲ್ಲ ಹೊರಗೆ ಯಾರು ಮಾತಾಡ್ಸಿದ್ರು. ಆದ್ರೆ ಮನವಿತಿಗೆ ಎಲ್ಲಿ ಬಿಟ್ಟರು ಹೋಗ್ತಾನ ಅವನು, ಧೈರ್ಯ ಐತೆ ಅವನಿಗೆ, ಎದಕ್ಕೂ ಅಂಜದಿಲ್ಲ ಹುಡುಗ, ಅವ್ನು ಧೈರ್ಯ ಐತ್ರಿ.
ಅದು ಮಾತು ಕಡಿಮೆ. ಇವನಿಗೆ ಯಾರ ಜೊತೆ ಆದರೆ ಎಂಥ ಹೊಸರು ಬರಲಿ ಮಾತಾಡ್ತಾನೆ, ಆದರೆ ಇವ್ರಿಗೆ ಧೈರ್ಯ ಅನ್ನೋದೇ ಇಲ್ಲ. ಬರೀ ಇಲ್ಲಿ ಮನೆ ಒಳಗೆ ಇರಲ್ಲ ಅವನ, ನಾನು ಸ್ವಲ್ಪ ಹೊರಗೆ ಸಾಕು ಮೀನ್ ಅದು ಬಂದಾಬಿಡ್ತಾನೆ ಇಂದಲ್ಲೇ. ಅಷ್ಟು ಇದೇನು ಪುಕ್ಕದನ್ರಿ ನಾನು ತನ್ಮಯ್. ಆದರೆ ಹಿಂಗದೆ ಬಂದಾಗ ಮಾತಾಡ್ತಾನೆ, ಭಾಳ ಖುಷಿ ಕೊಡ್ತಾನೆ, ಎಲ್ರಿಗೂ ಚೆನ್ನಾಗಿ ಮಾತಾಡ್ತಾನೆ ಅವ್ರ ಜೊತೆ. ಹಂಗಾಗ ನಾನು ಹಂಗೆ ಮನೆಗೆ ಯಾರು ಬಂದಿರ್ತೈತಿನ ಹಂಗೆ ಅನ್ನ ಮಾತಾಡಿದ್ ಮೊದ್ಲ. ಇದು ಏನಪ್ಪ ಅಂದರೆ ಏನಾಗಿತ್ತು ಸ್ನೇಹಿತರೆ, ಇವ್ರಿಗೆ ನಮ್ಮದು ಏನು ಮದುವೆ, ನೀವು ಕೆಲಸ ಚಾಲು ಮಾಡಿ ಒಂದು 12 ವರ್ಷ ಆಯ್ತಲ್ಲ. ಸದ್ಯಕ್ಕೆ ಇಲ್ಲಿ ಬಾಗಲಕೋಟೆಗೆ ಬಂದೆ, ಈ ಅಂಗಡಿ ಚಾಲುವಾಗಿ ಒಂದು 8 ವರ್ಷ ಅಂತ ಆಗೈತಲ್ಲ. ನಮ್ಮ ಮದುವೆಗೆ 8 ವರ್ಷ ಆಗೈತೆ ರೀ. ಅದನ್ನ ಹಿಡಿತೀನಿ ನಾನು, ನಾ ಬಂದಾಗಿಂದ ಹಿಡಿತೀನಿ, ಅದಕ್ಕೂ ಮುಂಚಿನ ಬೇಡ ಬಿಡೋಣ. 8 ವರ್ಷದಿಂದ ಗಾಡಿ ಒಂದು ಅಂಗಡಿಯಾಗಿ 1 ವರ್ಷಕ್ಕೆ ಗಾಡಿ ತೊಂಡಾರಿ. ಎಷ್ಟು ನಾನು ನಮ್ಮ ಮದುವೆ ಆಗಿ ಮನೆ ಹುಟ್ಟಿದ ಮೇಲೆ ತೊಗೊಂಡಿದ್ರಿ ಅದು ಸ್ಕೂಟಿನ. ಅಲ್ಲಿಂದಾದ್ರೆ ಇಲ್ಲಿವರೆಗಂದ್ರೆ 7 ಮುಗಿದು 8 ಆಗೈತೆ ರೀ ಈಗ ಸ್ಕೂಟಿಗೆ. ಇದುವರೆಗಿನ ಅದರಲ್ಲಿ ಒಂದೇನಂದ್ರೆ ಒಂದೇನಾಗಿದ್ದಿಲ್ಲ, ಅಂದ್ರೆ ಏನೇ ಕೆಟ್ಟದಾಗಿರ್ಲಿಲ್ಲ ಆ ಗಾಡಿ ಮೇಲೆ. ಆ ಗಾಡಿ ಮೇಲಿಂದ ಬಿದ್ದಿರ್ಲಿಲ್ಲ, ಬಿದ್ದಿದ್ದು ಈ ತರ ಸೀನೇ ಇಲ್ಲ. ಬಾಳ ಬಾಳ ಅಕ್ಕಿ ಗಾಡಿ ಇರತ್ತೆ ನಾನು ಶೋರೂಮ್ ಹೊಸದಾಗಿ ತಗೊಂಡ್ರು. ನಾನು ಮೇನ್ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ವಿಚಾರ ಅಂತಂದ್ರೆ, ನಮ್ಮ ಮನ್ವಿತನ ಪ್ರೆಗ್ನೆನ್ಸಿ ವಿಷಯ ಗೊತ್ತಾಗಿದ್ದು ನಮ್ಮ ಗಣೇಶ ಚತುರ್ಥಿ ಒಂದು ದಿವಸನ ಆ ಗಾಡಿ ತೊಗೊಂಡ ದಿವಸ ನಾ ಗಣೇಶ ಆಮೋಶ್ ಬರುತ್ತಲ್ಲ ಪಾಡ್ಯ ದಿವಸ, ಪಾಡ್ಯ ದಿವಸ ಗಣೇಶನ ಹಬ್ಬದ ಪಾಡ್ಯ ದಿವಸ ತೊಗೊಂಡು ಆಮೋಶ ಆಮೋಶ ಅಂತ ಹೇಳೋದಕ್ಕೆ ಬೆನಕನ ಆಮೋಶ ಪಾಡ್ಯ ದಿವಸ ಊರಾಗಿಲ್ಲ ರೀ. ಆಮಾಶಿ ದಿವಸ ತೊಗೊಂಡು ಬಂದು ಪಾಡ್ಯ ದಿವಸ ಪೂಜೆ ಮಾಡಿದ್ದೀನಿ. ಆಗ ಅಂಗಡಿ ತಂದೆ ಇಟ್ಕೊಂಡು ಅವ್ರು ಸೂಟಿ ಮಾಡಿದ್ನಿ ತರಕಂದ್ರೆ ಅವ್ರು ತರಕ್ ಹೋದ್ರೆ ಅದು ಅಂದ್ರೆ ಮನೆ ತೊಗೊಂಡ್ಬಂದ್ವಿ. ಹಿಂಗೆಲ್ಲ ಆಯ್ತು. ಅವಾಗಿಂದ ಇಲ್ಲಿ ಮಟ್ಟ ಒಟ್ಟೆ ಬಿದ್ದಿರಲಿಲ್ಲ ರೀ. ಏನಂತಂದ್ರೆ ನಾವು ಒಬ್ಬಂಟಿಗಾರಲ್ರಿ, ಈಗ ಅಂಗಡಿ ಹತ್ರ ಇದಕ್ಕೆ ಒಂದು 5 ನಿಮಿಷ ಮನೆಗೆ ಬರ್ದಿರಲಿ, ಏನೋ ಎಮರ್ಜೆನ್ಸಿ ಕೆಲಸಗಳು ಇರ್ತಾವಲ್ರಿ. ಹಂಗೆ ಯಾರಿಗಾರು ನಿಲ್ಲಿಸ್ದಾಗ ಮತ್ತು ಅವ್ರನ್ನ ನಿಂತಿರ್ತಾರೆ, ಅವ್ರೇನು ಫ್ರೀಯಾಗಿ ನಮ್ಮ ಅಂಗಡಿ ಅಂತ ಅವ್ರು ನಂಬಿಕೆಸ್ತಾರೆ ಬಿಟ್ಟಿರ್ತೀವಲ್ಲ. ಹಾಗಾಗಿ ಅವ್ರನ್ನ ಮಾತು ಕೇಳ್ತಾರೆ, ಅವ್ರ ಮಾತನ್ನ ಕೇಳ್ಬೇಕಂದ್ರೆ ಅವ್ರು ಬರ್ತಾರ ಅಂತಲ್ಲ. ಹಾಸಿಗೆ ಟೂರ್ ಆಗ್ಬೋದು, ಈ ಲೋಕಲಲ್ಲಿ ಅಜ್ಜು ಬಾಜು ಮನೆಯವರು ಕೇಳ್ತಿರ್ತಾರಲ್ರಿ. ಹಂಗೆ ಕೊಡ್ತಿರ್ತೀನಿ ರೀ ಗಾಡಿ. ಇಷ್ಟೊಳಗೆ ಯಾರು ಕೇಳ್ಕೊಂಬಂದಿರಲಿಲ್ಲ ಮೊನ್ನೆ ಒಬ್ಬ, ಅವ್ರು ಕುಡ್ದಿಂದ ನಂಗೆ ಗೊತ್ತೇ ಇಲ್ಲರಿ ಮ್ಯಾಟ್ರ್ ಅದು. ಇಲ್ಲ ಹತ್ರ ಇಲ್ಲ ಇಲ್ಲ ಹೋಗಿ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಐತಿ ಕೊಡು ಅಂತಂದ. ಯಾಕೋ ನಂಗೆ ಅವ್ರು ದೌಡ್ ಬಂತು, ನಾ ಅಂಗಡಿ ಬಿಟ್ಟು ಸ್ವಲ್ಪ ಸೈಡ್ ಹಚ್ಚಿ ಬಂದಿರ್ತೀನಿ ಮನೆಗೆ ಆ ಕಡೆ ಗಾಡಿ ಅಲ್ಲಿ ನೋಡ್ಬಾ ಅಲ್ಲೇ ಐತಲ್ಲ ಕೊಡು ಅಂತಂದ. ಹಿಂಗೆ 5 ನಿಮಿಷ ಬರ್ತೀನಿ ಅಂದ್ಕೊ ಕೊಟ್ಟೆ. ವಾಪಸ್ ಕೇಳ್ಕೊಂಬಂದು ತೊಗೊಂಬಂದು ಅಲ್ಲೇ ಗಾಡಿ ಹಂಗೆ ತಂಗಚ್ಚಿ ಅವಳ ಮನೆಗೆ ಹೋಗ್ಯಾನ. ಬೆಳಗ್ಗೆ ಫೋನ್ ಮಾಡ್ಯಾಣ ಗಾಡಿ ಬಿಡೋದು ನೋಡು ಅಂತೇಳಿ. ರಾತ್ರಿ ಬರುವಾಗ ಅದು ಟೈರ್ ಅಲ್ಲೇ ಮಟ್ಕೊಂಡು ಅರ್ಥ ಅಲ್ಲ ಅವ್ರಿಗೆ. ಗಾಡಿ ಒಯ್ದ ಬಿದ್ದ ರಾತ್ರಿ ಸಂಜೆ 7 ಗಂಟೆ ಸುಮಾರ ಬಿದ್ದದ ಗಾಡಿ ಕಡ್ಕೊಂಬಂದು ಸೈಡ್ ಆ ಕಡೆ ಹಚ್ಚಿ ಒಳ್ಳೆ ತನಗೂ ಗಾಯ ಆಗೈತಿ. ಅದನ್ನ ಅಂಗಡಿ ನಮ್ಮ ಟೀ ಮಾಡೋ ಬದಲಾಗಿ ಇರ್ತೀನಿ ರೀ ನಾನು ಮನ ಚಾವಿ ಗಾಡಿ ಎಲ್ಲ ಹೆಚ್ಚಿ ನೋಡು ಅಂತ ಹೇಳಿ ಸುಮ್ಮನೆ ತಾನು ಪಡೆಯುತ್ತಾ ಹೋಗೇನಿ ರೀ. ಮೊಮ್ಮಕ್ಳಿಗೆ ನಾನು ಮನೆಗೆ ಬರುವತ್ನಾಗ ವಾಪಸ್ ನೀನು ಮನೆಗೆ ಬರೋ ಹೊತ್ನಾಗ ಗಾಳಿ ಸೌಂಡ್ ಮಾಡಾಕತ್ತದ. ಏನಾಯ್ತಂತ ಕೇಳ ಆಗ ಫೋನ್ ನೋಡ್ಕೊಂಡು ಮಾಡಿದೆ. ಅವ್ನ ನಂಬರ್ ಏನಂತ ಸೇವ್ ಮಾಡ್ಕೊಂಡು ನನಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಮತ್ತು ಅವನ ಫೋನ್ ಮಾಡಿ ನೀತಾಗ ಹೇಳ್ದೆ, ಇಲ್ರಿ ನಿನ್ನೆ ಗಾಡಿ ಕೇಳ್ಕೊಂಬಂದಿನ ಬಿದ್ದೈತಿ ನನಗೆ ಸ್ವಲ್ಪ ಗಾಯ ಆಗೈತಿ, ನೀವು ಗಬರೇಕ್ರಿ ಅಂತ ಹೇಳಿಲ್ಲ, ಮತ್ತು ನೀವು ಬೈದಿರಂತ ಹೇಳಿಲ್ಲ, ನಾನು ಸ್ವಲ್ಪ ಟೈಟ್ ಆಗಿದೆ ನಿನ್ನೆ ಹೆಂಗೆ ಅಂತಂದ. ಹೆಂಗೋ ಕಷ್ಟಪಟ್ಟು ಮನೆಗೆ ತೊಗೊಂಬಂದಿ, ಮತ್ತು ಬೆಳಗ್ಗೆ ಅವತ್ತು ನಿಂಗೆ ಗೊತ್ತಲ್ಲ ಭಾಳ ಸೌಂಡ್ ಮಾಡತ್ತಿತ್ತು ಅದು ಮಟ್ಗಾಡ ಅಂತಾರಲ್ಲ ಗಾಲಿನ ಟೈರ್ ಮೇಲೆ, ಹಂಗೆ ಅದೆಲ್ಲ ಬೆಂಡ್ ಆಗಿ ಇದಾಗೈತಿ. 2,500 ರೂಪಾಯಿ ಹೇಳಿದ್ರೆ ಅವತ್ತು ಅದನ್ನ ಹೋಟೆಲ್ ಮಾಡ್ಕೊಂಬಂದಿನಿ. ಅದನ್ನ ಅಮೌಂಟ್ ಕೊಡ್ತೀನಿ ರೀ ಆಗೋಷ್ಟು ಇಗೋಷ್ಟು ಅಂತ ಹೇಳೋಣದು. ಯಾವಾಗ ಕೊಡ್ತಾನೆ ನನಗೆ ಗೊತ್ತಿಲ್ಲ. ನಮ್ಗೆ ಮುಂದೆ ಗಾಡಿ ಒಬ್ಬಂಟು ಗಾಡಿ ಇಲ್ರಿ, ಎಮರ್ಜೆನ್ಸಿ ಏನು ಹುಡುಗರಿಗೆ ಮನೆಯಾಗ ಸಣ್ಣ ಹುಡುಗರು ಇರ್ತವೆ. ಮತ್ತು ಇಷ್ಟು ದಿವಸ ನಾನು ಗಾಡಿ ಇಲ್ಲದೆ ಇರೋನ ಅಲ್ಲ, ಹಾಗಾಗಿ ಕಷ್ಟಪಟ್ಟೆ ಹೆಂಗೆ ಮಾಡಿ ಗಾಡಿ ರಿಪೇರಿ ಮಾಡಿಸ್ಕೊಂಬಂದು ಇಟ್ಟಿನಿ ರೀ. ಅವಾಗಿಂದ ನನ್ನ ಮುಖಕ್ಕೆ ನನಗೆ ಹೊಡ್ಕೊಂಡಂಗಾಗಿ ನನಗೆ ನಾಚಿ ಬಂದು ನಾನು ಎಲ್ಲ ಇಷ್ಟು ಹಿಂಗೆಲ್ಲ ಸುಮ್ಮನೆ ನೋಡಿರಿ. ನನ್ನ ಕೆಲಸಕ್ಕೆಲ್ಲ ಏನು ಮನೆ ಕೆಲಸದಕ್ಕೆಲ್ಲ ಏನಲ್ಲ ಕೊಟ್ಟಿದ್ದೆ, ಅವರು ಅದಕ್ಕೆ ಮಾಡಿಸ್ಕೊಡೋಕೆ ರೆಡಿಯಿಲ್ಲ. ಈಗ ಕೊಡ್ತೀನಿ ಅಂತ ಹೇಳೋಣ ಅಮೌಂಟ್ನ, ಆಗೋಷ್ಟು ಕೊಟ್ಟು ಕೊಡ್ತಾ ಅವರು ದುಡ್ಕೊಂತೀನಿ. ಅವರು ನಾವು ದುಡ್ಕೊಂಡು ತಿಂತೀವಿ ಬಿಡ, ನಮ್ಗಿಂತ ಇದು ಭಾಳ ಪರಿಸ್ಥಿತಿ ಅವ್ರದ್ದು. ಹಾಗಾಗಿ ಅವ್ರು ಕಷ್ಟ ಕೇಳೋಣ ಕೇಳೋಕ್ಕಾಗಲಿಲ್ಲ. ಅವನು ಒಪ್ಕೊಂಡ ತಪ್ಪ ಎದ್ದು ಕೊಡ್ತೀನಿ ಅಂತ ನಾನು ಯಾವಾಗ ಕೊಡ್ತಾನೆ ಗೊತ್ತಿಲ್ಲ ಅಮೌಂಟ್. ನಾವು ಇಷ್ಟು ಏನಂತಾರೆ ಇಂಥ ಕಷ್ಟ ಇರುವಾಗ ಅವ್ರ ಅದೊಂದು ಕಷ್ಟ ನಮ್ಗೆ. ಹಾಗಾಗಿ ಅದೇ ಹೆಂಡತಿಯರಿಗೆ ಬಂದು ಮನ್ಯಾಗ ಇವ್ರ ಮುಂದೆ ಅಂತ ಬರ್ತದೆ ಇಲ್ಲಿ ಮುಂದೆ ಒಟ್ಟೆ ಹೇಳಿರಲಿಲ್ಲ. ಇವತ್ತು ಅವಳು ಸಂಜೆ ಆ ಗಾಡಿ ಕಸ ಹೊಡೆಯಾಗಿ ನೋಡ್ಯಾಡ್ರಲ್ಲ ಏನಿರ್ಬೇಕು ಅಂತ ನೋಡಿದೆ ಮಿರರ್ ನೋಡಿದ್ರೆ ಏನಾಗೈತೆ ಅಂತ. ಹಿಂದಿನ ತೆರೆದೈತೆ ಅದು ಹಿಂದಿನ ಗಾಳಿ ಇತ್ತರನ ಇದು ಏನದು ಏನದು ಬಿದ್ದಿದ್ದು ತೆರ್ಕೊಂಡು ಹೋಗೈತೆ ಅದು ಗಾಡಿ ಮಲ್ಲೆಲ್ಲ ಸ್ಕ್ರಾಚ್ ಆಗೈತ್ರಿ. ಸ್ಕ್ರಾಚ್ ಶಬ್ದ ಬರೋದು ನೋಡೋಣ ಸ್ಕ್ರಾಚ್ ಆಗೈತ್ರಿ. ಹೀಗಾಗಿ ಇದ್ರ ಸಂಬಂಧ ನನಗೆ ಗಾಡಿ ಮುಂದೆ ಹಚ್ಚಿ ನನಗೆ ಕರೆಕ್ಟ್ 500 ಮೀಟರ್ ಆಗಂಗಿಲ್ಲ ನಮ್ಮ ಮನೆಯಿಂದ ಅಂಗಡಿ ನಡ್ಕೊಂತ ವಾಕಿಂಗ್ ಆಕೈತಿ. ಇನ್ನ ಮೇಲೆ ನಡ್ಕೊಂತ ಹೋಗ್ಬೇಕಂತ ನನ್ನ ಮಕ್ಕಳಿಗೆ ನಾನು ನೋಡ್ಕೊಂಡು ಏನು ಅಂತಾರಲ್ಲ
ಪೆಟ್ಟು ಬಿದ್ಮೇಲೆ ಏನು ಅಂತ ಹೇಳಿ ಅಲ್ಲಾಗ ಏನು ಬರವಲ್ಲ ಊಟ ಮಾಡಿ ಮಕ್ಕೊಂಡು ಟೈಮ್ ಆಯ್ತು ರೀ. ಇವಾಗ ಗೊತ್ತಾಗ್ತದೆ ಇಷ್ಟು, ಇವಾಗ ನಿಮ್ಗೆ ಗೊತ್ತು ಮಾಡ್ಕೊಡ್ತಿದ್ದೆ ಗೊತ್ತಾಗೈತಿ. ಅದಕ್ಕೆ ಸಿಕ್ತು ಬಂದ ನಿಜ ಹೇಳಿ, ನೀ ಅವಾಗ ಗಾಡಿ ಬಿಟ್ಟು ಹೋಗ್ಬೇಕು. ನೀ ಏನಾಗಿತ್ತು? ನಾನೇನು ಅನ್ಕೊಂಡಿನಿ, ನಾ ಯಾವಾಗ್ಲೂ ಅಂತಿದ್ದೆ ಸ್ವಲ್ಪ ನಡೀರಿ ಗಾಡಿ ಬಿಟ್ಟು ಅದ್ದಾಡಿ ಕೆಲಸ ಮಾಡ್ರಿ ನೀವು, ಎನಿ ಟೈಮ್ ಬರೀ ಗಾಡಿಯಾಗ ಅದ್ದಾಡ್ತಿರ್ತೀರಿ, ಆರೋಗ್ಯ ಕೊಳೆಯೋದೆಲ್ಲ ಸ್ವಲ್ಪ ನಡೀಬೇಕಂತ ನಾ ಹಿಂಗೆ ಯಾವಾಗ್ಲೂ ಹೇಳ್ತಿದ್ರಿ. ನಾ ಕೇಳ್ತಿದ್ದಿಲ್ಲ ಅವರು. ಇದಕ್ಕಿದ್ದಂಗೆ ಈಗ ಎರಡು ದಿನ ಆತ್ರಿ ಗಾಡಿ ಬಿಟ್ಟ ಮಾಡ್ತಾರೆ ಅವರು. ನಾನೇನು ಅನ್ಕೊಂತಾರೆ ಅಷ್ಟಕ್ಕೆ ಮನ್ ಕೇಳಿನಿ, ಅದನ್ನೇನು ಸರಿ ಯಾವ್ದೊಂದು ಮಾತಾಡಿ ಮರ್ಸಿದ್ರು. ಅದಕ್ಕೊಳ್ಳಿ ಇವತ್ತು ಗಾಡಿ ನೋಡಿದಾಗ ಗೊತ್ತಾಗ್ತಂಗೆ ಏನೋ ಆಗೈತಿ ಇದಕ್ಕಂದು. ನಾ ಏನು ಅನ್ಕೊಂಡಿನಿ ಇವ್ರು, ನಾನು ಅವಾಗೊಂದು ಮಾತು ಈಗ ಸ್ವಲ್ಪ ತಲೆಗೆ ಬಂದು ಈಗ ಕೇಳತಾನೆ ಒಂದು ಮಾತು ಅಂತ ನಾ ಅನ್ಕೊಂಡಿನಿ. ತಮ್ಮ ಹೆಲ್ತ್ ಸಲುವಾಗಿ ಡೈಲಿ ಮನುಷ್ಯ 1000 ಹೆಜ್ಜೆ ನಡಿಬೇಕಂತ್ರಿ, ಅದೆಲ್ಲ ತಿಳ್ಕೊಂಡು ನೆಡ್ಕೊಂಡು ಹೊಂಟಾರ ಅದಕ್ಕೆ ಇಟ್ಟಾರ ಅಂತ ನಾ ಅನ್ಕೊಂಡಿನಿ ಗಾಡಿನ. ಅದು ಆಗಿದ್ದ ಬೇರೆ, ನಂಗೆ ನಾ ತಿಳ್ಕೊಂಡಿದ್ದ ಬೇರೆ. ಏನಾಗಿಲ್ಲ ಅದು, ಅದರಿಂದ ಅದೊಂದರ ಬುದ್ಧಿವಂತಲ್ಲ ನಿಮ್ಮಕ್ಕೆ ನಡೆದು ವಾಕಿಂಗ್ ಆಗುತ್ತೆ. ಮನೆ ಕೆಲಸದಾಗ ಅಷ್ಟೇ, ಮನೆಯನ್ನು ಹಿಂಗೆಲ್ಲ ಅಡ್ಡಾಡಿರಿ, ಅದು ತಿರುಗಾಡೋಕೆ ಅಷ್ಟು ನಮ್ಮ ಕೆಲಸಕ್ಕೆ ಹೋಗಿರತ್ತೆ ಅಂತೇಳಿ ಮನೆಯಾಗಿ ಇಟ್ಟುಂಟೆ ನೋಡ್ರಿ. ಇಂಥದ್ದು ದೊಡ್ಡ ವಿಚಿತ್ರ, ಏನಂದ್ರೆ ವಿಚಿತ್ರ ಅಲ್ಲ, ಭಾಳ ತುಂಬ ಬದಲಾವಣೆ, ಜೀವನದ ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು ನನಗಂತ. ಇದು ಇದು ಯಾವತ್ತು ಯಾವ ಕಾಲಕ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ ನಾನು. ಅವರು ಅಷ್ಟು ಅಡಿಕ್ಟ್ ಇದ್ರೆ ಅವ್ರ ಗಾಡಿಗೆ ಒಂಚೂರು ನಡೀತಿದ್ದಲ್ಲ 2 ಹೆಜ್ಜೆ ನೆರಕರ ಗಾಡಿ ಇಲ್ಲ. ಇಲ್ಲೇ ಮನೆ ಬಂದಿದ್ದೆ, ಇಲ್ಲೇ ಮನವಿ ತದ್ದಾಡ ಒಂದು ಅಂಗಡಿಗೆ ಹೋಗ್ರೆ ಅಂತ ಅದನ್ನ ಹಿಡ್ಕೊಂಡು ಹೋಗಿದ್ರು ಅವ್ರ ಅಂಗಡಿ ಸತಿಗೆ ಹಂಗಿದ್ದವರು. ಈಗ ಹಿಂಗ ಎಲ್ಲದಕ್ಕೂ ಒಂದೊಂದು ಗಳಿಗೆ ಕಾರಣ ಟೈಮ್ ಅಂತ ಬರ್ತೈತಿ. ಅಂದ್ರೆ ಬೇಜಾರಾಗತ್ತಿದ್ ಏನ್ ಗೊತ್ತ್ರಿ, ಈಗ ನಾವು ಎಷ್ಟು ಸದ್ಯಕ ಪರಿಸ್ಥಿತಿ ಬಾಳ ಇದೈತಿ, ಗಂಭೀರ ಐತಿ. ಅಂತದ್ರಾಗ ಇಂಥವೆಲ್ಲ ಬರ್ತಾವಲ್ಲ, ಹುಡ್ಕೊಂಡು ಬಂದಂಗ ಆಗತ್ತ, ಕಷ್ಟ ಹುಡ್ಕೊಂಡು ಹುಡ್ಕೊಂಡು ಬರ್ತೈತಿ ಅಂತಾರಲ್ರಿ. ದೇವ್ರ ಕೊಡಿ ಬಡ್ಡಿ, ಮನಿ ಬಡ್ಡಿ, ಮನೆ ಬಡ್ಡಿ ಕಟ್ಟುದಾರ ಆಗಡೈತಿ. ಅದ್ರಾಗ ಮತ್ತೆ 3-4 ಸಾವಿರ ರೂಪಾಯಿ ಆಗತ್ತೆ, ಇನ್ನು ಅರ್ಧ. ಅದು ಅವ್ರಿಗೆ ಆಫ್ ರೊಕ್ಕ ಹೇಳ್ಬಿ ನಾವು 4,000 ಅಂತಂದ್ರೆ ಲಾಸ್ಟ್ 3.5 ಸಾವಿರ ಮುಗಿಸಿತ್ತು. ಈಗ ಅರ್ಧ ರೊಕ್ಕ ಕೊಟ್ಟಿನ ಅರ್ಧ ರೊಕ್ಕ ಹೇಳ್ಬಂದು ಅವ್ನು ಕೊಟ್ಟ ಅದನ್ನಲ್ಲಿ ಕೊಡ್ಬೇಕು. ಅದು ನಮ್ಮ ಕರ್ಮಕ್ಕೆ ನೋಡಿ, ನಾವು ಅರ್ಧ ಕೊಡ್ತಾನಂತ ನನ್ನ ಕೆಲ್ ಪೂರ್ತಿ ಆಗಲ್ರಿ, ಪ್ಲೀಸ್ ಅರ್ಥ ಮಾಡ್ಕೋರಿ ನೀವು ಅಂತ ವಿಷಯದಾಗ ಒಯ್ದೆ. ದೊಡ್ಡ ಬೆಂಕಿ ಹತ್ತಿರ್ತಿ ಮನ್ಯಾಗ, ಹಿಂಗ ಬಾಳ ಶಣೆ ಅದಾರ ಅವ್ರು. ಎಂತ ವಿಷಯ ಮುಚ್ಚಿಡ್ಬೇಕಂತ ಮುಚ್ಚಿಡ್ತಾರ. ಅದ್ ಲೇಟ್ ಆಗಿ ಆದ್ರ ಅದು ಹತ್ತದಿಲ್ಲ ಅನ್ಕೊಂಡಿರ್ತಾರ. ಈಗ ಹೆಂಗಂದ ಅಷ್ಟು ಊರಿಗದೈತಿ ಅದು. ಏನದು ಸೀದಾ ಸದೈದು ಮನುಷ್ಯ ಆದ್ರೆ ಅವ್ರು ಬಿಡು, ಟೈಮ್ ಸರಿ ಇರಲ್ಲ, ಏನೋ ಮಿಸ್ಟೇಕ್ ಆಗೈತೆ ಅನ್ಕೋಬಹುದು. ಡ್ರಿಂಕ್ಸ್ ಮಾಡಿದ್ರೆ ಕೈ ಗಾಡಿ ಕೊಟ್ಟರೆ ಮತ್ತೆ ಏನಿರ್ತೈತ್ರಿ? ಡ್ರಿಂಕ್ಸ್ ಮಾಡೋದು ನಂಗೆ ಗೊತ್ತಿರಲಿಲ್ಲ, ಅವ್ರನ್ನ ಮನಸ್ಥಿತಿ ಇರುತ್ತಲ್ಲ. ದಿನ ನೋಡ್ಕೊಂಡಿದ್ದ ಅವ್ರು ಯಾವಾಗ ಡ್ರಿಂಕ್ಸ್ ಮಾಡ್ತಾರೆ ನನಗೇನು ಗೊತ್ತು. ಆಮೇಲೆ ಏನೋ ಬೇಜಾರ ಏನಾಗುತ್ತೆ ಗೊತ್ತಿರಿ, 8 ವರ್ಷ ಆತ, 7.5 ವರ್ಷ ಆತ ಗಾಡಿ ಬಂದ ಮನೆಗೆ, ಒಂದೇನು ಕೆಟ್ಟದಾಗಿರ್ಲಿಲ್ಲ ಅದ್ರ ಮೇಲಿಂದ ಅಲ್ರಿ. ಅದು ಸೀಟ್ ನಾಯಿ ಕಡಿದೈತಿ ನೋಡ, ಅದೊಂದು ಸ್ವಲ್ಪ ಸೀಟ್ ಅರ್ಧ ಕವರ್ ಹಾಕ್ಸಕ್ ಆಗಿದ್ದಿಲ್ಲ. ನನಗೆ ಕವರ್ ಸದಿ ಒಂದೊಂದ್ಸರಿ ಚೇಂಜ್ ಮಾಡಿದ್ರಿ ನಾವು 8 ವರ್ಷದಾಗ. ಅದನ್ನ ನಾಯಿ ಕಡ್ದು ಕಲ್ಲಿಗೆ ಹರಿದಿತ್ರಿ ಅದು, ಅಲ್ಲೊಂದು ಸ್ವಲ್ಪ ಇಲ್ಲ ಸ್ವಲ್ಪ ಅಂತದ್ದು. ಒಂದ್ಸರಿ ಎಷ್ಟೋ ಸೀಟ್ ಕವರ್ ಚೇಂಜ್ ಮಾಡಿದಾರ ನಾವು ಆ ಗಾಡಿದ, ಅಷ್ಟು ಲಕ್ಕಿ ಇತ್ತದು ಗಾಡಿ. ಇಷ್ಟು ವರ್ಷದಾಗ ಏನಾಗಿದ್ದಿಲ್ಲ, ಮಾಡ್ಕೊಂಬಂದು ಬೇಜಾರಾಯ್ತು ಅದು ನೋಡಿ, ಅದ್ರ ಆಕಾರ ನೋಡಿ. 8 ವರ್ಷ ನಮ್ಮ ಸಂಸಾರನ ಗೊತ್ತು ತಿರುಗೈತ್ರಿ ಅದು. ಈಗೂ ಏನಾಗಿಲ್ಲ, ಸರಿಯಾಗೈತೆ. ಆದ್ರೆ ಇನ್ನು ಯಾರು ಕೈ ಕೊಡಬಾರ್ದು ಡಿಸೈಡ್ ಮಾಡ್ಬಿಟ್ಟೆ ನಾನಂತ. ಹಾಗಾಗಿ ನಾನು ನಡ್ಕೊಂಡು ಹೋದ್ರೆ ಪರವಾಗಿಲ್ಲ, ನಮ್ಮ ಮನೆ ಕೆಲ್ಸಕ್ಕೆ ಅಷ್ಟೇ ಯೂಸ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ನು. ಇದೊಂದು ದೊಡ್ಡ ಬದಲಾವಣೆ, ದೊಡ್ಡ ಬದಲಾವಣೆ. ಏನೋ ಏನೋ ಕೆಟ್ಟ ಮೇಲೆ ಬುದ್ಧಿ ಬಂತ ನಾನು ಇನ್ನು. ಅದಕ್ಕೆ ಸ್ವಲ್ಪ ಅವಾಗ ಅವಾಗ ಎಂಟ್ರ ಮಾತು ಕೇಳ್ತಿರ್ಬೇಕು. ಅರ್ಥ ಆಯ್ತು? ಇಂಥವು ಕೇಳೋದಿಲ್ಲ ಅವು, ಯಾಕೆ ಕೇಳ್ತಾವಳು? ಇಂಥವು ಬುದ್ಧಿ ಮಾತಾಗಿರ್ತಾವಲ್ಲ, ಅವು ಹೊರಗೆ ಬರ್ತಾವೆ ಕಿವಿಯಿಂದ ಒಳಗೆ ಹೋಗಿ ಅಲ್ಲಿ ಅಂತಾವು. ಓಕೆ ಸ್ನೇಹಿತರೆ, ಇವತ್ತಿನ ಇಲಾಗ ಇಲ್ಲಿಗೆ ಮುಗಿಸ್ತೀನಿ ರೀ. ಸಂಜೆಯಿಂದ ರಾತ್ರಿವರೆಗೆ ರೊಟ್ಟಿನ ಮಲ್ಕೊಂಡನ, ಮತ್ತು ನಾಳೆ ಮಾಮೂಲಿ ಬೀಳೋದು, ಮಾಡೋದು, ತಿನ್ನೋದು, ಕಳಿಸೋದು ಇದೆ. ಓಕೆ, ಸಿಗ್ತೀನಿ ಮುಂದಿನ ಲಾಗಲ್ಲಿ. ಎಲ್ಲರೂ ಟಾಟಾ ಮಾಡಬೇಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.